ಇನ್ನು BSY ಸಂಪುಟಕ್ಕೆ ಮತ್ತಿಬ್ಬರು ಸೇರುವುದು ಪಕ್ಕ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಆದರೆ ನಾಳೆ ಸಂಪುಟ ವಿಸ್ತರಣೆ ಆಗಲ್ಲ, ಬದಲಿಗೆ ನಾಳಿದ್ದಾಗಬಹುದು ಅಂತ ಹೇಳಿ ನಾಳೆ BJP ನೂತನ ರಾಜ್ಯಾಧ್ಯಕ್ಷರ ಪದಗ್ರಹಣ ವಿಚಾರ ಇರುತ್ತೆ. ಆ ಕಾರಣದಿಂದಾಗಿ ನಾಳೆ ಬದಲಿಗೆ ಬುಧವಾರಕ್ಕೆ ಸಂಪುಟ ವಿಸ್ತರಣೆ ಆಗಬಹುದು ಅಂತ ಹೇಳಿ. ಹಾಗಾದರೆ ಆ ಇಬ್ಬರು ಯಾರು, ಈ ಪ್ರಶ್ನೆ ಇದೆ. ಉಮೇಶ್ ಕತ್ತಿಯವರ ಹೆಸರು ಬಲವಾಗಿದೆ, ಜೊತೆಗೆ ಇನ್ಯಾರು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ನಾಳೆ ಬೆಳಗ್ಗೆ BJP ರಾಜ್ಯಾಧ್ಯಕ್ಷರ ಅಧಿಕಾರ ಸ್ವೀಕಾರ ಕಾರ್ಯ ಅಥವಾ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ. ಆ ನಂತರದಲ್ಲಿ ನಾಳಿದ್ದು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗಬಹುದಾಗಿದೆ. ನೋಡಿ, ನಾಳೆ ಆಗಬೇಕಾಗಿತ್ತು ಸಂಪುಟ ವಿಸ್ತರಣೆ, ಆದರೆ ಅದು ನಾಳಿದ್ದಕ್ಕೆ ಮುಂದೂಡಿಕೆಯಾಗಿದೆ. ಕಾರಣ ಇಷ್ಟೇ, BJPಯ ನೂತನ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರ ಪದಗ್ರಹಣ ಸಮಾರಂಭ ಇರುತ್ತೆ. ಆ ಕಾರಣದಿಂದಾಗಿ ಬುಧವಾರಕ್ಕೆ ಸಂಪುಟ ವಿಸ್ತರಣೆ ಕಾರ್ಯ ಮುಂದೂಡಿಕೆ ಆಗ್ತಾ ಇದೆ. ಡೀಟೇಲ್ಸ್ ಬಳಕೆ ಪ್ರತಿನಿಧಿ ಸುರೇಶ್ ಇದ್ದಾರೆ. ಸುರೇಶ್, ಬುಧವಾರ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಬುಧವಾರ ಯಾರ್ಯಾರು ಮಿನಿಸ್ಟರ್ ಆಗಬಹುದು? ಈಗ ರಾಜುಗೌಡರು ಕೂಡ ರೇಸಲ್ಲಿದ್ದಾರೆ, ನನ್ನ ಹೆಸರು ಇಟ್ಕೊಳ್ಳಿ ನೀವು, ನನ್ನ ಬಿಟ್ಬಿಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರಿಗೆ ಸಂಪುಟ ವಿಸ್ತರಣೆ ಬುಧವಾರ ಅಂತ? ಹೌದು ರಮಾಕಾಂತ, ಉಮೇಶ್ ಕತ್ತಿ ಇರ್ಬೋದು, ಅದರ ಜೊತೆಗೆ ಅರವಿಂದ ಲಿಂಬಾವಳಿ ಇರ್ಬೋದು, ಸಾಕಷ್ಟು ಒತ್ತಡಗಳನ್ನು ಹೇರ್ತಾ ಇದ್ರು. ಯಾಕೆ ಅಂತಂದರೆ ಈಗ ಏನು ಎಲ್ರಿಗೂ ಸಹ ಖಾತೆ ಹಂಚಿಕೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಸಚಿವ ಸ್ಥಾನಕ್ಕೆ ಅಂದರೆ ಸಂಪುಟಕ್ಕೆ ಸೇರೋದಕ್ಕೆ ಸಾಕಷ್ಟು ಪ್ರಬಲವಾದ ಪೈಪೋಟಿಗಳು ಕೂಡ ಕೇಳಿಬರ್ತಾ ಇತ್ತು. ಲಕ್ಷ್ಮಣ ಸವದಿಗೆ ಸಚಿವ ಸ್ಥಾನ ಕೊಟ್ಟಿರುವಂಥದ್ದು ಸಾಕಷ್ಟು ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಯಾಕೆಂತಂದರೆ ಉಮೇಶ್ ಕತ್ತಿ ಅಂತ ಪ್ರಭಾವಿ ನಾಯಕರು ಇದ್ದಂಥ ಸಂದರ್ಭದಲ್ಲಿ ಅಂದರೆ ಗೆದ್ದಂಥವ್ರನ್ನ ಬಿಟ್ಟು ಲಕ್ಷ್ಮಣ ಸವದಿಗೆ ಕೊಟ್ಟಿದ್ದೇ ಒಂದು ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಈ ಎಲ್ಲ ಒತ್ತಡಗಳ ಹಿನ್ನೆಲೆಯಲ್ಲಿ ಇದೀಗ ಉಮೇಶ್ ಕತ್ತಿ ಅವರನ್ನು ಸಹ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋಂಥ ಮಾಹಿತಿ ನಮಗೆ ಸಿಗ್ತಾ ಇರೋಂಥದ್ದು. ಅದರ ಜೊತೆಗೆ ಇನ್ನೂ ಇಬ್ಬರು, ಅರವಿಂದ ಲಿಂಬಾವಳಿಯವರ ಹೆಸರು ಸಹ ಪ್ರಬಲವಾಗಿ ಕೇಳಿಬರ್ತಾ ಇದೆ. ಇದೀಗಷ್ಟೇ ಗೃಹ ಕಚೇರಿ ಕೃಷ್ಣಾದಲ್ಲಿ ಅಂದರೆ ಸ್ವಲ್ಪ ಹೊತ್ತಿನ ಮುಂಚೆ ಶಿವಪುರದ ಶಾಸಕರಾದಂಥ ರಾಜು ಸಿಎಂಯಲ್ಲಿ ಮಾತುಕತೆಯನ್ನು ಮಾಡಿದ್ರು. ಸುಮಾರು 3.25 ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನು ನಡೆಸಿದ್ರು. ಅವರ ಹೆಸರು ಸಹ ಇದೀಗ ಪ್ರಬಲವಾಗಿ ಕೇಳಿಬರ್ತಾ ಇರುವಂಥದ್ದು. ಯಡಿಯೂರಪ್ಪನವರ ಕಾರ್ನಲ್ಲೇ ರಾಜುಗೌಡ ಅವರು ಸಹ ಗೃಹ ಕಚೇರಿ ಕೃಷ್ಣಾದಿಂದ ಡಾಲರ್ಸ್ ಕಾರಲ್ಲಿ ಕಡೆ ತೆರಳ್ತಾರೆ. ಹಾಗಾಗಿ ಅವರ ಹೆಸರು ಸಹ ಪ್ರಬಲವಾಗಿ ಕೇಳಿಬರ್ತಾ ಇದೆ. ಇದೀಗ ನಾಳೆ BJPಯ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರ ಪದಗ್ರಹಣ ಕಾರ್ಯಕ್ರಮ ಇರೋದ್ರಿಂದ ಈ ಒಂದು ವಿಸ್ತರಣೆಯನ್ನು ಒಂದು ದಿನ ಮುಂದಕ್ಕೆ ಅಂದರೆ ನಾಡಿದ್ದು ಬುಧವಾರ ಬೆಳಿಗ್ಗೆ 11:30 ಇಬ್ಬರು ಅಥವಾ 3 ಜನ ಸಚಿವ ಸಂಪುಟಕ್ಕೆ ಸೇರುವಂಥ ಸಾಧ್ಯತೆ ಇದೆ ರಮಾಕಾಂತ್.